ಸರ್ಕಾರದ ಬ್ಯಾಂಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬ್ಯಾಂಕ್ ಆಗಿ ಮತ್ತು ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತದೆ ಬ್ಯಾಂಕುಗಳ ಬ್ಯಾಂಕು ದೇಶದ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಆರ್‌ಬಿಐ ನ ನಿಯಂತ್ರಣಕ್ಕೊಳಪಡುತ್ತವೆ 1949 ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಪ್ರಕಾರ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನೊಡನೆ ತಮ್ಮ ಠೇವಣಿಗಳ ಒಂದು ಅಂಶವನ್ನು ಕಾಯ್ದಿರಿಸಿದ ಹಣವಾಗಿ ಇಟ್ಟಿರಬೇಕು ಸಾಲ ನಿಯಂತ್ರಣ ಎಲ್ಲಾ ಬ್ಯಾಂಕುಗಳ ಸಾಲದ ಹಣವನ್ನು ನಿಯಂತ್ರಣ ಮಾಡಲು ಪರಿಣಾಮಾತ್ಮಕ ವಿಧಾನ ಮತ್ತು ಗುಣಾತ್ಮಕ ವಿಧಾನ ಬಳಸುತ್ತದೆ ಹಣದ ಪೇಟೆಯ ನೇತಾರ ಹಣದ ಮಾರುಕಟ್ಟೆಯ ವಿವಿಧ ಅಂಗಗಳಾದ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳನ್ನು ನಿಯಂತ್ರಿಸುವ ಸಂಪೂರ್ಣ ಅಧಿಕಾರ ಹೊಂದಿದೆ ವಿದೇಶಿ ವಿನಿಮಯ ಪಾಲಕ ವಿದೇಶಿ ವಿನಿಮಯ ನಿಯಂತ್ರಣ ಪೂರೈಕೆ ಮತ್ತು ವಿನಿಮಯ ದರದ ನಿರ್ಧಾರದ ಕಾರ್ಯ ಆರ್‌ಬಿಐ ಮಾಡುತ್ತದೆ ಕಟ್ಟಕಡೆಯ ಸಾಲದಾತ ವಾಣಿಜ್ಯ ಬ್ಯಾಂಕುಗಳು ಹಣಕಾಸಿನ ತೊಂದರೆಗಳಲ್ಲಿ ಸಿಲುಕಿಕೊಂಡಾಗ ಬೇರಾವ ದಾರಿಯೂ ಲಭ್ಯವಿಲ್ಲವೆಂದಾದಲ್ಲಿ ಸಹಾಯಕ್ಕಾಗಿ ಕೇಂದ್ರ ಬ್ಯಾಂಕಿಗೆ ಮೊರೆ ಹೋಗುತ್ತಾರೆ ತಿರುವೆ ಮನೆ ಕ್ಲಿಯರಿಂಗ್ ಹೌಸ್ ವಾಣಿಜ್ಯ ಬ್ಯಾಂಕುಗಳು ತಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನೀಡಬೇಕಾದ ಮತ್ತು ತೆಗೆದುಕೊಳ್ಳಬೇಕಾದ ಹಣಕಾಸಿನ ಪಾವತಿಗಳನ್ನು ರಿಸರ್ವ್ ಬ್ಯಾಂಕಿನ ಖಾತೆ ಪುಸ್ತಕಗಳಲ್ಲಿ ಪರಿಹರಿಸಿಕೊಳ್ಳಬಹುದಾಗಿದೆ ಆರ್‌ಬಿಐನ ಹಣಕಾಸಿನ ನೀತಿ ಪರಿಣಾಮಾತ್ಮಕ ಸಾಧನಗಳು ಗುಣಾತ್ಮಕ ಸಾಧನಗಳು ರೆಪೋ ದರ ನಿರ್ದೇಶನ ಏರಿಕೆ ರಿವರ್ಸ್ ರೆಪೋ ದರ ಬ್ಯಾಂಕ್ ದರ ನಗದು ಮೀಸಲು ಅನುಪಾತ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಮುಕ್ತ ಮಾರುಕಟ್ಟೆ ನೀತಿ ನೈತಿಕ ಪ್ರೇರಣೆ ಇವೆಲ್ಲ ಆರ್‌ಬಿಐನ ಹಣಕಾಸಿನ ನೀತಿಯಾಗಿರುತ್ತದೆ